ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ ಪಿ ಡಿ ಒ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಒಂದು ಸಾಮಾನ್ಯ ಕನ್ನಡದ ಬಹುಮುಖ್ಯ ಮಾದರಿ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ದ್ರೋಣಾಮುಖ ಎಂದರೆ ದ್ರೋಣನ ಮುಖ ನೀರು ತುಂಬಿಸುವ ಪಾತ್ರೆ ದೋಣಿಯ ಮುಂಭಾಗ ಜಲಮಾರ್ಗವುಳ್ಳ ಪಟ್ಟಣ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಡಿ ಜಲಮಾರ್ಗವುಳ್ಳಂಥ ಒಂದು ಪಟ್ಟಣಕ್ಕೆ ಏನಂತ ಕರೀತಾರೆ ದ್ರೋಣಾಮುಖ ಎಂದು ಕರೆಯುತ್ತಾರೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಪ್ರಾಚೀನರು ಸಾಕ್ಷಾತ್ಕಾರವೇ ಸರ್ವೋತ್ಕೃಷ್ಟವಾದ ಚರಮಸಿದ್ಧಿ ಎಂದು ಸಾರಿದ್ದಾರೆ ಇಲ್ಲಿ ಇಲ್ಲಿ ಯಾವುದು ಸರ್ವೋತ್ಕೃಷ್ಟ ಅಂತಂತ ಒಂದು ಪದಕ್ಕೆ ಗೆರೆಯನ್ನು ಹಾಕಿದ್ದಾರೆ ಅಂದರೆ ಅದ್ರ ಯಾವುದು ಅಡಿಗೆರೆಯನ್ನು ಹಾಕಿದ್ದಾರೆ ಇದರ ಒಂದು ಸರಿಯಾದ ರೂಪ ಯಾವುದು ಅಂತ ಕೇಳ್ತಿದ್ದಾರೆ ನೋಡಿರಿ ಆಕೆಗಳು ಈ ಥರ ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಇದ್ದಾವೆ ಹಾಗಾದರೆ ಇಲ್ಲಿ ನಾವು ಸರಿಯಾದ ಉತ್ತರ ನೋಡೋದಾದರೆ ಸರ್ವೋತ್ಕೃಷ್ಟ ಅನ್ನೋದು ಆಪ್ಷನ್ ಎದೊಳಗೆ ಸರಿಯಾಗಿದೆ ಹಾಗಾದರೆ ಹಾಗಾದರೆ ಈ ಒಂದು ಎರಡನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಇಲ್ಲಿ ದೇಶದ ಆಸ್ತಿಯಾಗಬೇಕಾದ ಯುವ ಜನತೆ ದುರ್ವ್ಯಸನ ಕ್ಷಣಕ್ಕೆ ಈಡಾಗಬಾರದು ಇಲ್ಲಿ ದುರ್ವ್ಯಸನ ಅಂತ ಕೊಟ್ಟಿದ್ದಾರೆ ಹೌದಾ ಇದಕ್ಕೆ ಒಂದು ಅಡಿಗೆರನ್ನು ಹಾಕಿದ್ದಾರೆ ಹಾಗಾದರೆ ಇದರ ಒಂದು ಸರಿಯಾದ ಕನ್ನಡದ ರೂಪ ಅಥವಾ ಸರಿಯಾದ ಒಂದು ಅರ್ಥ ಅಥವಾ ಸರಿಯಾದ ಒಂದು ಶಬ್ದ ಏನಾಗುತ್ತೆ ಆಪ್ಷನ್ ಎ ದುರ್ವಸನ ಬಿ ದುರ್ವ್ಯಸನ ಡಿ ಸಾರಿ ಸಿ ದುರ್ವ್ಯಸನ ಡಿ ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ ಯಾವುದಾಗತ್ತೆ ನೋಡಿ ಓಕೆ ಆನ್ಸರನ್ನು ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ ನೋಡೋಣ ಏನಾಗತ್ತೆ ಎಸ್ ವೆರಿ ಗುಡ್ ಯಾವುದು ಆಪ್ಷನ್ ಬಿ ದುರ್ವ್ಯಸನ ಆಗತ್ತೆ ಬಿ ಆಗತ್ತೆ ಓಕೆನಾ ನೆಕ್ಸ್ಟ್ ನೋಡಿರಿ ಕನ್ನಡದ ಪ್ರಪ್ರಥಮ ರಾಷ್ಟ್ರಕವಿ ಯಾರು ದರಾಬೇಂದ್ರೆ ಕುವೆಂಪು ಎಮ್ ಗೋವಿಂದ ಜಿ ಎಸ್ ಶಿವರುದ್ರಪ್ಪ ನಾವು ಯಾರನ್ನ ಎಮ್ ಗೋವಿಂದ ಪೈ ಇವರನ್ನು ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಅಂತ ಕರಿತೀವಿ ಆಪ್ಷನ್ ಸಿ ಸರಿಯಾದ ಉತ್ತರ ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಜೋಡಿಸಿ ಭಾರತೀಯರನ್ನು ಕಾಡಿದರು ಆಂಗ್ಲರು ಬಿಡದೆ ಇಲ್ಲಿ ಭಾರತೀಯರನ್ನು ಅನ್ನುವಂಥದ್ದು ಪಿ ಅಕ್ಷರದಲ್ಲಿದೆ ಇಲ್ಲಿ ನೋಡಿ ಇದು ಪಿ ಇದು ಎಸ್ ಕಾಡಿದರು ಎಸ್ ಕ್ಯೂ ಆಂಗ್ಲರು ಆರ್ ಬಿಡದೆ ಅಂತ ಇದೆ ಏನಾಗಬೇಕಲ್ಲಿ ಆಂಗ್ಲರು ಭಾರತೀಯರನ್ನು ಬಿಡದೆ ಕಾಡಿಸಿದರು ಯಾವ್ದು ಬರಬೇಕು ಮೊದಲೇ ಕ್ಯೂ ಆಮೇಲೆ ಪಿ ಕ್ಯೂ ಪಿ ಎಲ್ಲಿದೆ ಕ್ಯೂ ಪಿ ಆಂಗ್ಲರು ಬಿಡದೆ ಭಾರತೀಯರನ್ನು ಕ್ಯೂ ಆರ್ ಸಾರಿ ಹಾಂ ಏನಾಗಬೇಕಲ್ಲಿ ಒಂದು ನಿಮಿಷ ಹಾಂ ಕ್ಯೂ ಆಂಗ್ಲರು ಭಾರತೀಯರನ್ನು ಬಿಡದೆ ಕಾಡಿಸಿದರು ಏನಾಗಬೇಕು ಆಪ್ಷನ್ ಎ ಸರಿಯಾದ ಉತ್ತರ ಯಾವುದು ಹೇಳ್ರಿ ಪಿ ಆರ್ ಎಸ್ ಪಿ ಆಂಗ್ಲರು ಭಾರತೀಯರನ್ನು ಬಿಡದೆ ಕಾಡಿಸಿದರು ಆಪ್ಷನ್ ಎ ಓಕೆನಾ ನೆಕ್ಸ್ಟ್ ಪ್ರಶ್ನೆ ಸ್ಥಾನಪಲಟವಾಗಿರುವ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಲ್ಲಿ ಯುದ್ಧವೆಂದರೆ ಪ್ರಳಯ ಎನ್ನುವ ಕಾಲ ಉದಯಿಸಿದೆ ಯುದ್ಧವೆಂದರೆ ಕತ್ತಿ ವರಸೆಯ ಬಂದೂಕುಗಳ ಟ್ಯಾಂಕರ್ಗಳ ಟ್ಯಾಂಕ್ಗಳ ಸಣ್ಣಪುಟ್ಟ ಬಾಂಬ್ ಪೆಟ್ರೋಲ್ ಬಾಂಬ್ಗಳ ಪ್ರಹಾರವೆಂದು ಹಳೆಯ ಕಾಲದ ಮಾತಾಗುತ್ತದೆ ಅದು ಮನುಷ್ಯನ ಕುಲದ ಭ್ರಮೆಗಳ ಮೇಲೆ ಬಿದ್ದ ಬಾಂಬ್ ಆಗಿತ್ತು ಹಿರೋಶಿಮಾ ಮೇಲೆ ಅಣು ಬಾಂಬ್ ಇತ್ತು ಅದು ಆ ಪಟ್ಟಣದ ಮೇಲೆ ರಕ್ಕಸ ಬಾಂಬ್ ಮಾತ್ರವಾಗಿರಲಿಲ್ಲ ಇದಕ್ಕೇನಾಗತ್ತೆ ನೋಡಿ ಸರಿಯಾದ ಉತ್ತರ ಎಸ್ ಆರ್ ಸಾರಿ ಎಸ್ ಆರ್ ಕ್ಯೂ ಪಿ ಆಗುತ್ತೆ ಆಪ್ಷನ್ ಡಿ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಬೌದ್ಧರು ಕನ್ನಡ ಭಾಷೆಯ ಆದಿಕವಿಗಳು ಎಂದ ವಿದ್ವಾಂಸರು ಟಿ ಎಸ್ ವೆಂಕಣ್ಣಯ್ಯ ಎಮ್ ಗೋವಿಂದಪ್ಪೈ ಎಂ ಮರಿಯಪ್ಪ ಭಟ್ಟ ರಂಶ್ರೀ ಮುಗಳಿ ಸರಿಯಾದ ಉತ್ತರ ಆಪ್ಷನ್ ಎ ಟಿ ಎಸ್ ವೆಂಕಣ್ಣಯ್ಯ ಇವರು ಕನ್ನ ಬೌದ್ಧರು ಕನ್ನಡ ಭಾಷೆಯ ಆದಿ ಕವಿಗಳು ಎಂದು ಕರೆದಿದ್ದಾರೆ ಮೂವತ್ತೆಂಟನೇ ಪ್ರಶ್ನೆ ನೋಡ್ರಿ ಕನ್ನಡ ಈ ಭಾಷಾ ವರ್ಗಕ್ಕೆ ಸೇರಿದೆ ದಕ್ಷಿಣ ದ್ರಾವಿಡ ಮಧ್ಯ ದ್ರಾವಿಡ ಉತ್ತರ ದ್ರಾವಿಡ ಇಂಡೋ ಆರ್ಯನ್ ಕನ್ನಡವು ದಕ್ಷಿಣ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ನೋಡ್ರಿ ಡಿ ಎಸ್ ಕರ್ಕಿ ಯವರು ಡ್ಯಾಶ್ ಎಂಬ ಕೃತಿಯನ್ನು ಬರೆದಿದ್ದಾರೆ ಗೀತ ಗೌರವ ಕಲೋಪಾಸಕರು ಚಂದೋಗತಿ ಜನತೆಯ ಸಂಸ್ಕೃತಿ ಸರಿಯಾದ ಉತ್ತರ ಆಪ್ಷನ್ ಎ ಗೌರವ ಎನ್ನುವಂಥ ಒಂದು ಕೃತಿಯನ್ನು ಡಿ ಎಸ್ ಕರ್ಕೀರ್ ಅವರು ಬರೆದಿದ್ದಾರೆ ವಿರುದ್ಧ ಪದ ಗುರುತಿಸಿ ಬೋರಲು ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಇದಕ್ಕೆ ಬೋರಲು ಇದಕ್ಕೆ ವಿರುದ್ಧ ಪದ ಏನಾಗುತ್ತೆ ಆಪ್ಷನ್ ಎ ಬಾವಿ ಅಂಗಾತ ಮಲಗು ಬೆರಗು ಅಂತ ಇದೆ ಬೋರಲು ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂಗಾತ ಇದು ಒಂದು ವಿರುದ್ಧ ಪದ ಆಗ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಬೆಮರ್ತನ್ ಪದದ ಹೊಸಗನ್ನಡ ರೂಪ ಬೆವರಿದನು ಬೆದರಿದನು ಬೇಸರಗೊಂಡನು ಭಯಗೊಂಡನು ಬೆಮರ್ತನ್ ಸರಿಯಾದ ಉತ್ತರ ಬೆವರಿದನು ಅನ್ನುವಂಥ ಒಂದು ಅರ್ಥವನ್ನು ಕೊಡ್ತದೆ ಓಕೆ ನೆಕ್ಸ್ಟ್ ನೋಡಿ ಧಾತು ಎಂದರೆ ಕ್ರಿಯಾಪದದ ಮೂಲ ರೂಪ ಪ್ರತ್ಯಯ ಹೊಂದುವುದು ನಾಮ ಪ್ರಕೃತಿ ಕರ್ತೃ ಪದದಲ್ಲಿನ ಲಿಂಗ ಅಂತ ಇದೆ ಸರಿಯಾದ ಉತ್ತರ ಕ್ರಿಯಾಪದದ ಮೂಲ ರೂಪವೇ ಧಾತು ಆಗಿದೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಪ್ರಶ್ನೆಗಳಿಗಾಗಿ ಹಾಗೆ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿ ಬರನಬ ಬರಲಗು ಈ ಗಣಗಳು ಬಂದರೆ ಆಗುವ ವೃತ್ತ ಯಾವುದು ಉತ್ಪಲ ಮಾಲೆ ವೃತ್ತ ಚಂಪಕ ಮಾಲೆ ವೃತ್ತ ಸ್ರಗ್ಧರೆ ವೃತ್ತ ಮತ್ತು ಭಾವಿಕೃತ ವೃತ್ತ ಸರಿಯಾದ ಉತ್ತರ ಇದು ಒಂದು ಉತ್ಪಲ ಮಾಲ ವೃತ್ತವಾಗ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ ನೀವು ಈ ವೃತ್ತಗಳು ಹಾಗೂ ಛಂದಸ್ಸಿನ ಬಗ್ಗೆ ಸಹ ಸರಿಯಾಗಿ ನೋಡ್ಕೊಳ್ಳಿ ಇದ್ರ ಮೇಲೂ ಸಹ ಕ್ವಶನ್ಸ್ಗಳಾಗುವಂಥ ಒಂದು ಚಾನ್ಸಸ್ಗಳಿದ್ದಾವೆ ಸೊ ಹಾಗಾಗಿ ಅದನ್ನು ಕ್ಲಿಯರಾಗಿ ಟಾಪಿಕನ್ನು ಕ್ಲಿಯರ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನೋಡಿ ಸಾಂಗತ್ಯ ಇದು ಅಕ್ಷರಗಣ ಪದ್ಯ ಅಂಶಗಣ ಪದ್ಯ ಮಾತ್ರ ಗಣಪದ್ಯ ಹೊಸಗನ್ನಡ ಛಂದಸ್ಸು ಇದು ಛಂದಸ್ಸಿನ ಪ್ರಕಾರಗಳಲ್ಲಿ ಬರುವಂಥದ್ದು ಇದು ಅಂಶ ಗಣ ಛಂದಸ್ಸಿಗೆ ಸೇರಿರುವಂಥದ್ದು ಯಾವುದು ಇದು ಅಂಶಗಣ ಛಂದಸ್ಸಿಗೆ ಸೇರಿರುವಂಥ ಒಂದು ಪದ್ಯದ ಪ್ರಕಾರವಾಗಿದೆ ಲುಪ್ತೋಪಮೆ ಪನೆ ಎಂದರೆ ಉಪಮಾನ ಇಲ್ಲದಿರುವುದು ಉಪಮೇಯ ಇಲ್ಲದಿರುವುದು ಉಪಮವಾಚಕ ಇಲ್ಲದಿರುವುದು ಈ ಮಿಲಿನಗಳಲ್ಲಿ ಯಾವುದೂ ಅಲ್ಲ ಅಂತ ಇದೆ ಲುಪ್ತೋಪನೆ ಎಂದರೆ ಸರಿಯಾದ ಉತ್ತರ ಎಲ್ಲವೂ ಯಾವುದು ಉಪಮಾನ ಉಪಮೇಯ ಉಪಮ ವಾಚಕಗಳು ಇಲ್ಲದಿರುವುದಕ್ಕೆ ಲುಪ್ತೋಪನೆ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ನೋಡಿ ರಾಮನು ಉಣ್ಣದೆ ಮಲಗಿದನು ಈ ವಾಕ್ಯದಲ್ಲಿ ಉಣ್ಣದೆ ಎಂಬುದು ಡ್ಯಾಶ್ ಪದ ಕ್ರದಂತಾವ್ಯಯ ಸಂಭವನಾರ್ಥಕವ್ಯಯ ನಿಪಾತಾವ್ಯಯ ಸಾಮಾನ್ಯ ಅವ್ಯಯ ಸರಿಯಾದ ಉತ್ತರ ಇದೊಂದು ಕೃದಂತಾವ್ಯಯ ಆಗ್ತದೆ ಕೃದಂತಾವ್ಯಯ ಪುನ್ನಪಂಸಕಲಿಂಗಕ್ಕೆ ಉದಾಹರಣೆ ಗ್ರಹ ಚಂದ್ರ ಆಕಾಶ ನಕ್ಷತ್ರ ನಿಮ್ಗೆಲ್ಲ ಗೊತ್ತಿದೆ ಪುಂಸಕ ಅಂತಂತಂದರೆ ಇದು ಗ್ರಹಗಳನ್ನು ಸೂಚಿಸುವಂಥ ಒಂದು ಲಿಂಗ ಹಾಗಾದ್ರೆ ಯಾವ್ದು ಇಲ್ಲಿ ಆಪ್ಷನ್ ಬಿ ಚಂದ್ರ ಸರಿಯಾದ ಉತ್ತರ ಹೊಟ್ಟೆ ಕಿಚ್ಚು ಇದರ ಸಮಾಸ ಯಾವುದು ಅಂಶಿ ಸಮಾಸ ತತ್ಪುರುಷ ಸಮಾಸ ಗಮಕ ಸಮಾಸ ಕರ್ಮಧಾರಿಯ ಸಮಾಸ ಆಪ್ಷನ್ ಡಿ ಇದಕ್ಕೆ ತತ್ಪುರುಷ ಸಮಾಸ ಸರಿಯಾದ ಉತ್ತರ ಹೊಟ್ಟೆ ಕಿಚ್ಚು ಇದು ತತ್ಪುರುಷ ಸಮಾಸ ಮುಖಜ ಇದರ ಸಮನಾರ್ಥಕ ಪದಗಳು ಹಾರುವ ಬ್ರಾಹ್ಮಣ ಖನಿಜ ಭೂಮಿ ಮಾತೃಭೂಮಿ ಅಕ್ಕಸಾಲಿಗ ಕಮ್ಮಾರ ಮೂರ್ಖ ಸೋಮಾರಿ ಸರಿಯಾದ ಉತ್ತರ ಹಾರುವ ಅಥವಾ ಬ್ರಾಹ್ಮಣ ಹಾರುವ ಮತ್ತು ಬ್ರಾಹ್ಮಣ ಅನ್ನುವಂಥ ಒಂದು ಮುಖಜ ಇದರ ಒಂದು ಸಮನಾರ್ಥಕ ಪದಗಳು ಆಗ್ತವೆ ನೆಕ್ಸ್ಟ್ ಅರಾತಿ ಸಮನಾರ್ಥಕ ಪದ ಅರಸು ಅಂಬರ ಆರತಿ ಶತ್ರು ಅರಾತಿ ಅಂತಂತಂದರೆ ಶತ್ರು ಅನ್ನುವಂಥ ಒಂದು ಅರ್ಥವೂ ಸಹ ಕೊಡುತ್ತೆ ಸೊ ಇದು ಈ ಥರ ಕ್ವಶನ್ಸ್ಗಳನ್ನು ಸಾಮಾನ್ಯವಾಗಿ ಕೇಳ್ತಾರೆ ಸೊ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನೋಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ತಮ್ಗೆ ಇದೇ ಇರ್ತಾರೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟನ್ನು ಮಾಡಿ ನೆಕ್ಸ್ಟ್ ಕ್ವೆಶನ್ ಬೀನದ ಇದರ ಸಮನಾರ್ಥಕಗಳು ಬನ ಕಾಡು ಅಡವಿ ವಿನೋದ ವಿಲಾಸ ಸಂತೋಷ ದಿನ ಹಗಲು ಬೆಳಗು ಹಣ ಸಂಪತ್ತು ಸಿರಿವಂತಿಕೆ ಬೀನದ ಅನ್ನುವಂಥದ್ದು ಬನ ಕಾಡು ಅಡವಿ ಇದಕ್ಕೆ ಸಮನಾರ್ಥಕ ಪದಗಳು ಆಗ್ತವೆ ಉದುಂಬರ ಇದರ ಸಮನಾರ್ಥಕ ಪದ ಅತ್ತಿಯ ಮರ ತಾಳೆಯ ಮರ ತೆಂಗಿನ ಮರ ಮಾವಿನ ಮರ ಉದುಂಬರ ಅನ್ನೋದು ಒಂದು ಅತ್ತಿಯ ಮರದ ಒಂದು ಸಮನಾರ್ಥಕ ಪದವಾಗಿದೆ ನೆಕ್ಸ್ಟ್ ಅಹಿ ಇದರ ಸಮನಾರ್ಥಕ ಶ್ವಾನ ಶುನಕ ಹುಳ ಜಂತು ಮೊಸಳೆ ಮಕರ ಸರ್ಪ ಹಾವು ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ಪ ಹಾವು ತುಹಿನ ಇದರ ಸಮನಾರ್ಥಕಗಳು ತಮ ಕತ್ತಲು ಕಿರಣ ರಶ್ಮಿ ಹಿಮ ಮಂಜು ಹಬೆ ಉಗಿ ಹಿಮ ಮಂಜು ಅನ್ನೋದು ತುಹಿನ ಪದದ ಒಂದು ಸಮನಾರ್ಥಕ ಪದಗಳು ಆಗಿವೆ ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೇ ಬೀಜದೊಳಗಣ ವೃಕ್ಷ ಉರಿಯಬಲ್ಲುದೆ ಈ ವಚನದ ಸಾಲುಗಳು ಯಾರದು ಪ್ರಭು ಬಸವಣ್ಣ ಅಕ್ಕ ಮಹಾದೇವಿ ಚೆನ್ನಬಸವಣ್ಣ ಈ ಸಾಲುಗಳು ಅಲ್ಲಮ್ಮ ಪ್ರಭುವಿನದು ಆಪ್ಷನ್ ಆಪ್ಷನ್ ಎ ಅಲ್ಲಮ್ಮ ಪ್ರಭು ಸರಿಯಾದ ಉತ್ತರ ಈ ವಾಕ್ಯದಲ್ಲಿ ನ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡದ ರೂಪ ಗುರುತಿಸಿ ನೌಕರ ವಿಲ್ಲಿಂಗ್ಸನ್ ಪಡೆದ ಬಳಿಕ ಒಂದು ದಿನದ ವೇತನ ಕಟಾಯಿಸಲಾಯಿತು ಸದಾಭಿಪ್ರಾಯ ಒಪ್ಪಿಗೆ ಹೇಳಿಕೆ ನಿರ್ಧಾರ ಸರಿಯಾದ ಉತ್ತರ ಆಪ್ಷನ್ ಬಿ ಒಪ್ಪಿಗೆ ಸರಿಯಾದ ಉತ್ತರ ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡದ ರೂಪ ಗುರು ರೂಪ ಗುರುತಿಸಿ ಆದರ್ಶ ವ್ಯಕ್ತಿಗಳು ತಮ್ಮದೇ ಆದ ಐಡೆಂಟಿಟಿ ಕಾಪಾಡಿಕೊಳ್ಳುತ್ತಾರೆ ಇಲ್ಲಿ ನೋಡ್ರಿ ಐಡೆಂಟಿಟಿ ಅನ್ನುವಂಥ ಪದಕ್ಕೆ ಒಂದು ಕನ್ನಡ ರೂಪ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ ಅನನ್ಯತೆ ಸಿದ್ಧಾಂತ ತಾತ್ವಿಕತೆ ಘನತೆ ಸರಿಯಾದ ಉತ್ತರ ಆಪ್ಷನ್ ಎ ಅನನ್ಯತೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಊರ್ಮು ಪದದ ಅರ್ಥ ಹಿಂಜರಿಕೆ ಅಸೂಯೆ ಕೀಳಿರಿಮೆ ಅಹಂಕಾರ ಊರ್ಮು ಅನ್ನುವಂಥದ್ದು ಒಂದು ಏನದು ಅಹಂಕಾರ ಅನ್ನುವಂಥ ಒಂದು ಅರ್ಥನೂ ಸಹ ಕೊಡ್ತಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಕೊಚ್ಚಿತ್ತು ಕ್ವಚಿತ್ತು ಅಂದರೆ ಅಪರೂಪವಾಗಿ ಭಿನ್ನವಾಗಿ ವಿಶೇಷವಾಗಿ ವಿನೂತನವಾಗಿ ಸರಿಯಾದ ಉತ್ತರ ಕೊಚ್ಚಿತ್ತು ಎಂಬುದು ಅಪರೂಪ ಅಪರೂಪವಾಗಿ ಎನ್ನುವಂಥ ಒಂದು ಅರ್ಥನೂ ಸಹ ಕೊಡ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ಅಳಕ ಎಂದರೆ ಮಡಿಕೆ ಕೂದಲು ಪ್ರಮಾಣ ರೆಪ್ಪೆ ಅಳಕ ಅಂತಂತಂದರೆ ಕೂದಲು ಅನ್ನುವಂಥ ಒಂದು ಅರ್ಥನು ಸಹ ಕೊಡ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಬೈಸಾರೆ ಎಂದರೆ ಮುಂಜಾನೆ ಹಗಲು ಸಂಜೆ ರಾತ್ರಿ ಬೈಸಾರೆ ಅಂತಂತಂದರೆ ಸಂಜೆ ಅಂತ ಅರ್ಥ ಯಾವುದು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಕನ್ನಡ ಸಾಹಿತ್ಯವು ವೈವಿಧ್ಯಪೂರ್ಣವಾಗಿದೆ ಇಲ್ಲಿ ವೈವಿಧ್ಯಪೂರ್ಣ ಅನ್ನುವಂಥ ಒಂದು ಶಬ್ದಕ್ಕೆ ಗೆರೆಯನ್ನು ಹಾಕಿದ್ದಾರೆ ಇದು ಏನಾಗತ್ತೆ ವಯೋವಿದ್ಯಪೂರ್ಣ ವೈವಿಧ್ಯಪೂರ್ಣ 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 ಸರಿಯಾದ ಉತ್ತರ ಆಪ್ಷನ್ ಡಿ ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯ ಕರ್ತರು ಯಾರು ನೇಮಿಚಂದ್ರ ಪದ್ಮರಸ ಕೇಶಿರಾಜ ಕೀರ್ತಿವರ್ಮ ಗೋವೈದ್ಯದ ಕರ್ತರು ಯಾರು ಕೀರ್ತಿವರ್ಮ ಆಪ್ಷನ್ ಡಿ ಸರಿಯಾದ ಉತ್ತರ ಕವಿರಾಜ ಮಾರ್ಗ ಯಾರ ಕಾಲದಲ್ಲಿ ರಚನೆ ಆಯಿತು ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ಸರಿಯಾದ ಉತ್ತರ ಕವಿರಾಜ ಮಾರ್ಗವು ರಾಷ್ಟ್ರಕೂಟರ ಕಾಲದಲ್ಲಿ ರಚನೆಯಾಯಿತು ಕೋಮಣ ಈ ಪದದ ಅರ್ಥ ಲಂಗೋಟಿ ಬಟ್ಟೆ ಕೋಣ ಪ್ಯಾಂಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಯಾಂಟ್ ಎನ್ನುವಂಥ ಒಂದು ಅರ್ಥನ ಸಹ ಕೊಡುತ್ತೆ ಓಕೆ ಸ್ನೇಹಿತರೆ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಿ ಡಿ ಎಫ್ಗಳು ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್